ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು ಕೃಷಿ ತಿದ್ದುಪಡಿ ಕಾಯ್ದೆಯನ್ನ ಹಿಂಪಡೆದ ಕೇಂದ್ರ ಸರ್ಕಾರ ಸಿಹಿ ಹಂಚಿ ಸಂಭ್ರಮಿಸಿದ ರೈತ ಸಂಘಟಕರು ಸರ್ಕಾರಿ ಶಾಲೆಗಳ ಯೂರಿನಲ್ ಗೆ ಬಳಕೆಯಾದ 20 ಲೀಟರ್ ವಾಟರ್ ಕ್ಯಾನ್ ವಾಲಂಟಿಯರ್ ಅಸೋಸಿಯೇಷನ್ ಸೇವೆಗೆ ಅಭಿನಂದಿಸಿದ ನಗರಸಭಾ ಪೌರಾಯುಕ್ತರು ಪೈಗಂಬರರ ಬಗ್ಗೆ ಪುಸ್ತಕ ಒಂದರಲ್ಲಿ ಅವಹೇಳನಕಾರಿ ಪ್ರಕಟಣೆ ಮುಸ್ಲಿಮರ ಬಗ್ಗೆ ತ್ರಿಪುರದಲ್ಲಿ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ನಡೆದ ಪ್ರತಿಭಟನೆ ಅಂಜುಮನ್ ಕಮಿಟಿ ನೇತೃತ್ವದಲ್ಲಿ ಹೊಸಪೇಟೆಯಲ್ಲಿ ನಡೆದ ಪ್ರತಿಭಟನೆ ಬಲು ಜೋರಾಗಿ ಮಾರಾಟಗೊಂಡ ಸಕ್ಕರೆ ಆರತಿಗಳು ಗೌರಿ ಹಬ್ಬದ ನಿಮಿತ್ತ ಸಕ್ಕರೆ ಆರತಿ ಬೆಳಗಲಿರುವ ಮಕ್ಕಳು ಮತ್ತು ಮಹಿಳೆಯರು ಬಾಗಲಕೋಟೆಯಿಂದ ಸೈಕಲ್ ಮೂಲಕ ಅಪ್ಪುರವರ ಸಮಾಧಿಗೆ ನಮಸ್ಕರಿಸಿ ವಾಪಸಾದ ಅಪ್ಪು ಅಭಿಮಾನಿ ಸ್ವಾಗತಿಸಿಕೊಂಡು ಬೀಳ್ಕೊಟ್ಟ ಡಾಕ್ಟರ್ ರಾಜವಂಶ ಕನ್ನಡ ಯುವಸೇನೆ ಈಗ ವಾರ್ತೆಗಳ ವಿವರ ಕೃಷಿ ಕಾಯ್ದೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಕಳೆದೊಂದು ವರ್ಷದಿಂದ ರೈತರು ಹಾಗೂ ರೈತ ಸಂಘಟಕರಿಂದ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸಿಕೊಂಡು ಬರಲಾಗುತ್ತಿತ್ತು ಇವರ ನ್ಯಾಯಯುತ ಪ್ರತಿಭಟನೆಗೆ ಸಂಘ ಸಂಸ್ಥೆಗಳು ದೇಶವ್ಯಾಪಿ ಸಾಥ್ ನೀಡಿ ಮೂರು ಕೃಷಿ ಕಾಯ್ದೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಿಕೊಂಡು ಬರುತ್ತಿದ್ದರು ಕೃಷಿ ಕಾಯ್ದೆ ತಿದ್ದುಪಡಿ ಕುರಿತು ರೈತರೊಂದಿಗೆ ಮಾತುಕತೆ ನಡೆಸಲು ಪ್ರಧಾನಿ ನರೇಂದ್ರ ಮೋದಿ ರವರು ಹೋರಾಟಗಾರರನ್ನ ಆಹ್ವಾನಿಸಿದ್ದರು ಪ್ರಧಾನಿ ರವರ ಪ್ರಯತ್ನ ವಿಫಲವಾದ ಭಾಗವಾಗಿ ಕೃಷಿ ಕಾಯ್ದೆಯನ್ನು ಹಿಂಪಡೆಯುವುದಾಗಿ ಪ್ರಧಾನಿಗಳು ಭಾಷಣದಲ್ಲಿ ತಿಳಿಸಿದ್ದಾರೆ ಈ ಭಾಗವಾಗಿ ಹೊಸಪೇಟೆ ನಗರದಲ್ಲಿ ಸ್ಥಳೀಯ ರೋಟರಿ ವೃತ್ತದಲ್ಲಿ ಜಮಾವಣೆಗೊಂಡ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಇತರೆ ರೈತ ಸಂಘಟಕರು ಹಾಗೂ ಪ್ರಗತಿಪರ ಸಂಘಟಕರಿಂದ ಸಿಹಿ ಹಂಚುವ ಮೂಲಕ ಸಂಭ್ರಮ ಆಚರಣೆ ಮಾಡಿದರು ಈ ವೇಳೆ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಜೆ ಕಾರ್ತಿಕ್ ಮಾತನಾಡಿ ಯಡಿಯೂರಪ್ಪನವರು ಅಧಿಕಾರದಲ್ಲಿ ಇದ್ದಾಗ ಕೃಷಿ ಕಾಯ್ದೆಗಳನ್ನು ಯಥಾವತ್ತಾಗಿ ಜಾರಿಗೆ ತಂದಿದ್ದರು ಇದನ್ನು ಈಗಿನ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು ಇವತ್ತು ರೈತರಿಗೆ ಸಂತೋಷವಾದ ದಿನ ಯಾಕಂದ್ರೆ ಕಳೆದ ಒಂದು ವರ್ಷ ಆಯ್ತು ದೆಹಲಿಯ ಬಾರ್ಡರ್ಗಳಲ್ಲಿ ಮೂರು ಬಾರ್ಡರ್ಗಳಲ್ಲಿ ರೈತರು ದಣಿ ಮಾಡ್ತಾ ಇದ್ದರು ಆದರೆ ಇಲ್ಲಿಯವರೆಗೂ ನರೇಂದ್ರ ಮೋದಿ ಅವರು ರೈತರ ಬಗ್ಗೆ ಕಿಂಚತ್ತು ಕಾಳಜಿ ತೋರಿಸಿದ್ದಿಲ್ಲ ಆದರೆ ಏನು ರೈತರ ಸತತ ಹೋರಾಟ ಮಾಡಿ ಮಾಡಿ ಇವತ್ತು ಅದರ ಪ್ರತಿಫಲ ಇವತ್ತು ನರೇಂದ್ರ ಮೋದಿ ಅವರು ಈ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದಿದ್ದಾರೆ ಆದರೆ ರೈತರು ದೆಹಲಿಯಲ್ಲಿ ಮಾಡತಕ್ಕಂತ ಹೋರಾಟಕ್ಕೆ ಹಲವಾರು ಕೇಂದ್ರ ಸಚಿವರು ಇರಬಹುದು ರಾಜ್ಯ ಬಿಜೆಪಿ ಸಚಿವರು ಇರಬಹುದು ಅಲ್ಲಿ ಹೋರಾಟ ಮಾಡುವಂತವರು ಖಾಲಿಸ್ತಾನಿಗಳು ನಗರ ನಕ್ಸಲೈಟ್ಸ್ ಇದೇ ತರ ವ್ಯಂಗ್ಯವಾಗಿ ಮಾಡಿದ್ರು ಆದರೆ ಯಾವುದಕ್ಕೂ ಎದೆಗುಂದದ ಇವತ್ತು ರೈತ ದೆಹಲಿಯಲ್ಲಿ ಇರತಕ್ಕಂತ ರೈತರು ಇವತ್ತು ಹೋರಾಟದ ಫಲವಾಗಿ ಇವತ್ತು ನರೇಂದ್ರ ಮೋದಿ ಅವರು ರೈತರ ಹೋರಾಟಕ್ಕೆ ಮಣಿದು ಇವತ್ತು ಈ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದಿದ್ದಾರೆ ಆ ಕಾರಣ ಮುಂದಿನ ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇರಬಹುದು ರೈತರ ತಂಟೆಗೆ ಬಂದ್ರೆ ಮುಂದಿನ ದಿನಗಳಲ್ಲಿ ದುಷ್ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಇವತ್ತು ಹೇಳಕ್ಕೆ ಇಷ್ಟಪಡ್ತಿದ್ವಿ ಯಾಕಂದ್ರೆ ಈ ಹಿಂದೆ 29 ವಿಧಾನಸಭೆ ಉಪಚುನಾವಣೆ ನಡೆಯಿತು ಅದರಲ್ಲಿ 20 ರಲ್ಲಿ ಬಿಜೆಪಿ ಸೋಲ್ತು ಹಾಗಾಗಿ ಎಚ್ಚೆತ್ತುಕೊಂಡಂತ ಕೇಂದ್ರ ಸರ್ಕಾರ ಇದು ರೈತರ ತಂಟಿಗೆ ಹೋದ್ರೆ ನಾವು ಉಳಿಗಾಲ ಇಲ್ಲ ಅಂತ ಹೇಳಿ ಇವತ್ತು ಈ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದಿದ್ದಾರೆ ಅದೇ ರೀತಿಯಾಗಿ ಇನ್ನು ಹಲವಾರು ರೈತರ ಸಮಸ್ಯೆಗಳಿದ್ದಾವೆ ಇದರ ಬಗ್ಗೆ ಸ್ಪಂದನೆ ಮಾಡುವಂತ ಕೆಲಸ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಬೇಕು ಅದು ಬಿಟ್ಟು ಇತರ ಸುಗ್ರೀವಾಜ್ಞೆಗಳ ಮುಂದೆ ಮೂಲಕ ಜಾರಿ ತಂದ್ರೆ ದೇಶದ ರೈತರು ನಿಮಗೆ ತಕ್ಕ ಪಾಠ ಕಲಿಸುತ್ತಾರೆ ಅದೇ ರೀತಿಯಾಗಿ ಇವತ್ತೇನ ಕಳೆದ ಅಧಿವೇಶನ ಚುನಾವಣೆಯಲ್ಲಿ ಈ ಹಿಂದೆ ಯಡಿಯೂರಪ್ಪನವರು ಈ ಮೂರು ಕೃಷಿ ಕಾಯ್ದೆಗಳನ್ನು ಯಥಾವತ್ತಾಗಿ ಜಾರಿಗೆ ತಂದಿದ್ದಾರೆ ಹಾಗಾಗಿ ನಾವು ಬಸವರಾಜ ಬೊಮ್ಮಾಯಿಯವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಈ ಕೃಷಿ ಕಾಯ್ದೆಗಳನ್ನು ತಾವೂಟ ಇಲ್ಲಿ ವಾಪಸ್ ಪಡಿಬೇಕು ಆ ವಾಪಸ್ ಪಡಿಲಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಸರ್ಕಾರದ ವಿರುದ್ಧ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಆ ಕಾರಣ ಇವತ್ತು ಸಂಯುಕ್ತ ಮೋರ್ಚಾ ಕಿಸಾನ್ ಏನು ಕರೆ ಕೊಟ್ಟಿತ್ತು ಹಲವಾರು ಬಾರಿ ಆ ಕರೆ ಹೋರಾಟಗಳನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ವಿ ಆ ಕಾರಣ ಇದಕ್ಕೆ ಸಂಬಂಧ ಏನು ಈ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದಂತ ಎಲ್ಲ ಸಂಘಟನೆಯವರಿಗೆ ನಾವು ರೈತ ಸಂಘ ಪರವಾಗಿ ಉತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾನು ನಾಲ್ಕು ಮಾತು ಮುಗಿಸ್ತೆ ರೈತ ಸಂಘದ ಅಧ್ಯಕ್ಷ ಸಣ್ಣಕ್ಕಿ ರುದ್ರಪ್ಪ ಮಾತನಾಡಿ ಕಳೆದ ವರ್ಷ ಆರಂಭಗೊಂಡಿದ್ದ ರೈತರ ಹೋರಾಟವು 700 ಜನ ರೈತರ ಪ್ರಾಣ ತ್ಯಾಗದ ನಂತರ ಕೇಂದ್ರ ಸರ್ಕಾರ ಕಾಯ್ದೆ ವಾಪಸ್ ಪಡೆದುಕೊಂಡಿದೆ ಇದೇ ಕೆಲಸವನ್ನು ಮೊದಲೇ ಮಾಡಿದ್ದರೆ ರೈತರ ಪ್ರಾಣ ಉಳಿಸಬಹುದಿತ್ತು ಎಂದರು
ಡಿಸೆಂಬರ್ 26ಕ್ಕೆ ಸುಮಾರು ಒಂದು ವರ್ಷ ಆಯಿತು. ಸುಮಾರು 700 ರೈತರು ಇವತ್ತು ಹಸಿನೀಗಿದ್ದಾರೆ. ಇದೇ ನಿರ್ಧಾರ ಮೊದಲಿಗೆ ತಾಂದಿದ್ರೆ ಇವತ್ತು 700 ರೈತರು ಸಾವನ್ನು ತಪ್ಪಿಸಬಹುದಾಗಿತ್ತು. ಈಗ ಏನು ಮನೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಸೋಲುಂಟು. ಮುಂದಿನ ದಿನಗಳಲ್ಲಿ ಚುನಾವಣೆಗ ನಮ್ಮ ಸತಾಸಿದ್ಧ ನಾವು ಸೋಲದಂತಂದೇಳಿ ಈ ನಿರ್ಧಾರ ಈ ತಾಂದಾರ ಅಂತಂದೇಳಿ ಈಗ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಕರ್ನಾಟಕದಲ್ಲಿ ಈಗೇನು ಹಿಂದೆ ಬೇಸ್ ಯಡಿಯೂರಪ್ಪನವರು ಇದೇನು 3 ಕೃಷಿ ಕಾಯ್ದೆಗಳನ್ನು ಜಾರಿ ಮಾಡಿದ್ದಾರೆ ಕರ್ನಾಟಕದಲ್ಲಿ, ಅದನ್ನು ವಾಪಸ್ ತಗೋಬೇಕು. ವಾಪಸ್ ತಗೊಂಡಿಲ್ಲಂದ್ರೆ ನಾಳೆ ನವೆಂಬರ್ 26ಕ್ಕೆ ನಾವು ಅಯೋಧ್ಯೆ ಬಂದ್ ಮಾಡ್ತೇವೆ ಅಂತಂದೇಳಿ ಈ ಮುಖಾಂತರ ತಿಳಿಸ್ತೇವೆ. ಕಾರ್ಮಿಕ ಸಂಘಟನೆಯ ಮುಖಂಡ ಭಾಸ್ಕರ್ ರೆಡ್ಡಿ ಭಾಷಣದ ಮೂಲಕ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದರೆ ಸಾಲದು, ಅಧಿಕೃತವಾಗಿ ಲೋಕಸಭೆಯ ಅಧಿವೇಶನದಲ್ಲಿ ಅಂಗೀಕರಿಸಿ ಹಿಂಪಡೆಯಬೇಕು. ಕಾರ್ಮಿಕ ಕಾಯ್ದೆಗಳು ಸಹ ತಿದ್ದುಪಡಿಯಾಗಿವೆ. ಖಾಸಗೀಕರಣ ನಡೆಸುವ ಹುನ್ನಾರವನ್ನು ತಡೆಯಲು ಕಾರ್ಮಿಕ ಕಾಯ್ದೆ ತಿದ್ದುಪಡಿ ವಿರುದ್ಧ ಹೋರಾಟವನ್ನು ನಡೆಸಲಾಗುತ್ತದೆ ಎಂದರು. ರೈತರು ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತೇನೋ ಮೋದಿ ಒಂದು ಹೇಳಿಕೆ ಕೊಟ್ಟಿದ್ದೇನೆ, ನಾನು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿತೀನಿ ಅಂತೇಳಿ. ಆ ಕೃಷಿ ಕಾಯ್ದೆಗಳು ವಾಪಸ್ ಪಡೆದಿರುವುದನ್ನು ಅಧಿಕೃತವಾಗಿ ನಮಗೆ ಒಂದು ವಿಶೇಷವಾದಂಥ ಒಂದು ಪಾರ್ಲಿಮೆಂಟ್ ಅಧಿವೇಶನ ನಡೆಸಿ ಅಲ್ಲಿ ಅಂಗೀಕರಿಸಬೇಕು ಒಂದು. ಮತ್ತು ಇವತ್ತು ಬರೀ ಕೃಷಿ ಕಾಯ್ದೆಗಳು ಮಾತ್ರ ಅಲ್ಲ, ಇನ್ನು ವಿದ್ಯುತ್ ಕಾಯ್ದೆ ಇದೆ, ಕಾರ್ಮಿಕರ ಕಾಯ್ದೆಗಳು ತಿದ್ದುಪಡಿ ಆಗಿದ್ದಾವೆ. ಮತ್ತು ಈ ದೇಶದಲ್ಲಿ ಲಾಭ ಗಳಿಸುವಂಥ ಸಾರ್ವಜನಿಕ ರಂಗಗಳನ್ನು ಇವತ್ತು ಖಾಸಗೀಕರಣ ಮಾಡ್ತಾ ಇದ್ದಾರೆ. ಈ ಎಲ್ಲ ಕಾಯ್ದೆಗಳನ್ನು ಮತ್ತು ಖಾಸಗೀಕರಣ ಮಾಡುವ ಹುನ್ನಾರವನ್ನು ವಾಪಸ್ ಪಡಿಬೇಕು. ಯಾಕಂದರೆ ಇವತ್ತು ನಮ್ಮ ರೈತರು ತೋರಿಸಿಕೊಟ್ಟಿದ್ದಾರೆ, ಹೋರಾಟ ಮಾಡಿದ್ರೆ ನಾವು ಏನಾದರೂ ಸಾಧನೆ ಮಾಡ್ತೀವಿ. ಯಾಕಂದರೆ ಹಿಂದೆ ಈ ದೇಶಕ್ಕೆ ನಾವು ಸ್ವಾತಂತ್ರ್ಯ ಪಡಿಬೇಕಾದ್ರೆ ಹೋರಾಟನೇ ಮಾಡಿ ಪಡೆದಿದ್ದೀವಿ. ಹಂಗಾಗಿ ಈಗಲೂ ಕೂಡ ಈ ದೇಶದ ರೈತ ಕಾರ್ಮಿಕರನ್ನು ವಿದ್ಯಾರ್ಥಿ ಯುವಜನ ದಲಿತರನ್ನು ಹೋರಾಟದಿಂದನೇ ಕಾಪಾಡಬೇಕಾಗತ್ತೆ ಅಂತೇಳಿ ಇವತ್ತು ನಮ್ಮ ರೈತರು ತೋರಿಸಿಕೊಟ್ಟಿದ್ದಾರೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಆಡಳಿತ ನಡೆಸುವಂಥ ಸರ್ಕಾರಗಳು ಎಚ್ಚರದಿಂದ ಆಡಳಿತಗಳು ನಡೆಸಬೇಕು. ಯಾವತ್ತರಲ್ಲಿ ರೈತ ಕಾರ್ಮಿಕರನ್ನು ತಡೆಯುವುದಿದೆ, ಈ ದೇಶದಲ್ಲಿ ನಮಗೆ ಉಳಿಗಾಲ ಇಲ್ಲ ಅನ್ನುವಂಥದ್ದು ಇವತ್ತು ಅವ್ರಿಗೆ ಮನವರಿಕೆ ಆಗಿದೆ. ಮುಂದೆ ಕೂಡ ಅವ್ರಿಗೆ ಅದು ಎಚ್ಚರಿಕೆ ಆಗಿರಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ರೈತ ಕಾರ್ಮಿಕರ ಪರವಾಗಿ ಸರ್ಕಾರಗಳು ಆಡಳಿತ ನಡೆಸಬೇಕಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇವೆ. ತಿಂದು ಬಿಸಾಡಿದ ಕಬ್ಬಿನ ಸಿಪ್ಪಿಗಿಂದ ಹಾರ ಮಾಡುವ ಮೂಲಕ ಕಸದಿಂದ ರಸ ತಯಾರಿಸಬಹುದೆಂದು ಅಂದು ಮಹಾತ್ಮ ಗಾಂಧಿಯವರು ಸ್ವತಃ ಪ್ರಯೋಗ ಮಾಡುವ ಮೂಲಕ ಸಂದೇಶವನ್ನ ಸಾರಿದ್ದರು. ಹೀಗೆ ನಿರುಪಯುಕ್ತ 20 ಲೀಟರ್ ವಾಟರ್ ಕ್ಯಾನ್ಗಳನ್ನ ಬಳಸಿ ಯೂರಿನಲ್ಗೆ ಅಳವಡಿಸುವ ಮೂಲಕ ಹೊಸಪೇಟೆ ವಾಲಂಟಿಯರ್ ಅಸೋಸಿಯೇಷನ್ ಕಸದಲ್ಲಿ ರಸ ತಯಾರಿಸಿ ಇತರರಿಗೆ ಮಾದರಿಯಾಗಿದ್ದಾರೆ. ಹೌದು, ಹೊಸಪೇಟೆ ವಾಲಂಟಿಯರ್ ಅಸೋಸಿಯೇಷನ್ ತಂಡವು 20 ಲೀಟರ್ ವಾಟರ್ ಕ್ಯಾನ್ ಬಳಸಿ ಸರಕಾರಿ ಶಾಲೆಗಳಿಗೆ ಯೂರಿನಲ್ ಬಳಕೆಗಾಗಿ ಸಮರ್ಪಣೆ ಮಾಡಿದ್ದಾರೆ. ಹೀಗೆ ಹೊಸಪೇಟೆಯ ಪಿಪಿಎಸ್ ಅಂಡ್ ಸನ್ಸ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶೌಚಾಲಯದಲ್ಲಿ ಈ ಕ್ಯಾನ್ಗಳನ್ನ ಅಳವಡಿಸುವ ಮೂಲಕ ಸ್ವಚ್ಛತೆ ಹಾಗೂ ಶುದ್ಧತೆ ಮಾಡುವ ಮೂಲಕ ಮಾನವೀಯತೆ ಜೊತೆಗೆ ಇತರೆ ಸಂಘಟನೆಗಳಿಗೆ ಮಾದರಿಯಾಗಿ ಹೊರಹೊಮ್ಮಿದ್ದಾರೆ. ಮಲ್ಲಯ್ಯ, ಸಶಿಕ್ಷಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಿಪಿಎಸ್ ಅಂಡ್ ಸನ್ ಹೊಸಪೇಟೆ, ಹಾಗೂ ಈ ಒಂದು ಶುಭ ಸಂದರ್ಭದಲ್ಲಿ ಉಪಸ್ಥಿತರಿರತಕ್ಕಂಥ ನಮ್ಮ ನಗರಸಭೆಯ ಆಯುಕ್ತರು ಹಾಗೂ ಹೊಸಪೇಟೆ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮನ್ಸೂರ್ ಅಲಿ ಸರ್ ಅವರ ಒಂದು ಉಪಸ್ಥಿತಿಯಲ್ಲಿ ವಾಲಂಟಿಯರ್ಸ್ ಕ್ಲಬ್ಬಿನ ಎಲ್ಲ ಒಂದು ಮುಂಚೂಣಿಯಲ್ಲಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ನಮ್ಮ ಶಾಲೆಗೆ ಬಂದು, ಸರ್ ಶೌಚಾಲಯ ನಿಮ್ಮಲ್ಲಿದೆ, ಸೊ ಮೂತ್ರಿ ಮಾಡುವಾಗ ಆ ಒಂದು ಮೂತ್ರಿ ಆ ಕಡೆ ಈ ಕಡೆ ಬೀಳದಂತೆ ಒಂದು ಯೂನಿಟನ್ನು ಯೂರಿನಲ್ಸ್ ಯೂನಿಟನ್ನು ನಾವು ಕಡಿಮೆ ವೆಚ್ಚದಲ್ಲಿ ಮತ್ತು ಹೊಸದಾಗಿ ಒಂದು ಇನೋವೇಟಿವ್ ರೂಪದಲ್ಲಿ ಅದನ್ನು ನಾವು ನಿರ್ಮಿಸ್ತೀವಿ ಅಂತ ಕೇಳಿಕೊಂಡಾಗ ನಮಗೂ ಕೂಡ ಅಂಥ ಒಂದು ಆಸಕ್ತಿಯನ್ನು ಹೊಂದಿರತಕ್ಕಂಥ ಮತ್ತು ಸಾಮಾಜಿಕ ಕಳಕಳೆ ಮತ್ತು ಸಾಮಾಜಿಕ ಬದ್ಧತೆಯನ್ನು ಹೊಂದಿರತಕ್ಕಂಥ ಇಂಥ ಯುವಕರ ಒಂದು ಆಸಕ್ತಿ ನಮಗೆ ಭಾಳಷ್ಟು ಹಿಡಿಸ್ತು. ಹಾಗಾಗಿ 2 ದಿವಸಗಳ ಸತತವಾಗಿ ಅವರು ಅದಕ್ಕೆ ಬಣ್ಣವನ್ನು ಕೊಟ್ಟು ಅದರಲ್ಲಿ ಈ ಯೂನಿಟ್ಗಳನ್ನು ಸುಮಾರು 7 ಯೂರಿನಲ್ಸ್ ಯೂನಿಟ್ಗಳನ್ನು ಗಂಡು ಮಕ್ಕಳ ಶೌಚಾಲಯದಲ್ಲಿ ಅಳವಡಿಸಿದ್ದಾರೆ. ಅವರಿಗೆ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರೌಢಶಾಲಾವಣ ಚಿತ್ವಾಡಿಗೆಯ SDMC ಅವರ ಒಂದು ವತಿಯಿಂದ ಹಾಗೂ ಶಿಕ್ಷಣ ಇಲಾಖೆ ವತಿಯಿಂದ ಹಾಗೂ ನಾನು ಕೂಡ ಶಿಕ್ಷಕರ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ನಮ್ಮ ಸಂಘದ ವತಿಯಿಂದ ಕೂಡ ಈ ಒಂದು ವಾಲಂಟಿಯರ್ಸ್ನ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಮುದ್ದು ಮಕ್ಕಳ ಪರವಾಗಿ ಮತ್ತು ನಮ್ಮ ಶಾಲೆ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಒಂದು ಸಮಾಜ
ಸಾಮಾಜಿಕ ಕಳಕಳಿ ಇನ್ನು ಅನೇಕ ಶಾಲೆಗಳಲ್ಲಿ ಮೂತ್ರಾಲಯ ಇದೆ ಆ ಮೂತ್ರಾಲಯನ ಬಳಕೆ ಮಾಡತಕ್ಕಂತ ಮಾನ್ಯ ಆಯುಕ್ತರು ಹೇಳಿದಂತೆ ಆ ಮೂತ್ರಾಲಯವನ್ನು ಬಳಕೆ ಮಾಡುವಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗದ ಹಾಗೆ ಇಂತ ಒಂದು ಯೂನಿಟ್ಗಳನ್ನು ಅಳವಡಿಸೋದ್ರಿಂದ ಮಕ್ಕಳಲ್ಲಿ ಆ ಒಂದು ಸ್ವಚ್ಛತೆಯ ಜಾಗೃತಿಯನ್ನು ಈಗಿನಿಂದಲೇ ಪ್ರಾಥಮಿಕ ಹಂತದಿಂದಲೇ ಮೂಡಿಸತಕ್ಕಂತ ಒಂದು ಗುರುತರವಾದ ಜವಾಬ್ದಾರಿಯನ್ನು ಶ್ರೀ ನಮ್ಮ ವಾಲಂಟಿಯರ್ ಅಸೋಸಿಯೇಷನ್ನ ಎಲ್ಲ ಸದಸ್ಯರು ಬಹಳಷ್ಟು ಆಸಕ್ತಿಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಂತ ಕೆಲಸವನ್ನು ಇನ್ನು ಅವರು ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ಹೇಳ್ತಾ ಇನ್ನು ಇವರ ಸಮಾಜಮುಖಿ ಕಾರ್ಯಕ್ಕೆ ಹೊಸಪೇಟೆ ನಗರಸಭಾ ಪೌರಾಯುಕ್ತರು ಅಭಿನಂದಿಸಿದ್ದಾರೆ ನಮಸ್ಕಾರ ಹೊಸಪೇಟೆ ನಗರದ ವಾಲಂಟಿಯರ್ ಅಸೋಸಿಯೇಷನ್ ಒಂದು ಉತ್ತಮ ಕಾರ್ಯವನ್ನು ಮಾಡ್ತಾ ಇದೆ ನಮ್ಮ ಪಿಬಿಎಸ್ ಸರ್ಕಾರಿ ಶಾಲೆಯಲ್ಲಿ ಏನು ತುಂಬ ಕೆಟ್ಟ ಸ್ಥಿತಿಯಲ್ಲಿ ಇರತಕ್ಕಂತ ಶೌಚಾಲಯ ಮತ್ತು ಯೂರಿನಲ್ಸ್ಗಳನ್ನು ಬದಲಾವಣೆ ಮಾಡಿ ಅದು ಉತ್ತಮ ಉಪಯೋಗದ ಸ್ಥಿತಿಗೆ ತಗೊಂಬಂದಿದ್ದಾರೆ ನಿಜವಾಗ್ಲೂ ಇದೊಂದು ಒಳ್ಳೆಯ ಇನಿಷಿಯೇಟಿವ್ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಎಷ್ಟೋ ಶಾಲೆಗಳಲ್ಲಿ ಶೌಚಾಲಯಗಳಿದ್ದಾವೆ ಆದರೆ ಅದನ್ನು ಉಪಯೋಗಿಸಲು ಸುಸ್ಥಿತಿಯಲ್ಲಿರದ ಕಾರಣ ಮಕ್ಕಳು ಸರಿಯಾಗಿ ಅದನ್ನು ಉಪಯೋಗ ಮಾಡೋದಿಲ್ಲ ಔಟ್ಸೈಡ್ ಹೋಗ್ತಾರೆ ಮತ್ತು ಅಲ್ಲೇ ಹೋದರೂ ಸಹ ಮಕ್ಕಳಿಗೆ ಸಾಕಷ್ಟು ಇನ್ಫೆಕ್ಷನ್ ರೋಗಗಳು ಬರುವ ಸಾಧ್ಯತೆ ಇರುತ್ತೆ ಆದರೆ ಇವತ್ತೇನು ಒಂದು ಬಹಳ ಕೆಟ್ಟ ಸ್ಥಿತಿಯಲ್ಲಿರ್ತಕ್ಕಂತಹ ಶೌಚಾಲಯವನ್ನು ಒಂದು ಉತ್ತಮ ಸ್ಥಿತಿಗೆ ತಂದಿದ್ದಾರೆ ಅದು ತುಂಬ ಕಡಿಮೆ ವೆಚ್ಚದಲ್ಲಿ ಇನ್ನೋವೇಟಿವ್ ಮೆಥಡನ್ನು ಯೂಸ್ ಮಾಡಿದ್ದಾರೆ ನಮ್ಮ ಏನು 20 ಲೀಟರ್ಸ್ ಕ್ಯಾನ್ ಇದೆ ಆ ಕ್ಯಾನನ್ನು ಕ್ಯಾನಿನ ಅರ್ಧ ಭಾಗವನ್ನು ಉಪಯೋಗಿಸಿ ಮತ್ತು ಏನು ಕಡಿಮೆ ದುಡ್ಡಲ್ಲಿ ಡ್ರಿಪ್ ಇರಿಗೇಷನ್ ಮಾಡ್ತಾರೆ ಆ ಪೈಪನ್ನು ಬಳಸಿ ಉತ್ತಮ ಯೂರಿನಲ್ಲನ್ನು ಇವರು ನಿರ್ಮಾಣ ಮಾಡಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇದೊಂದೇ ಶಾಲೆಯಲ್ಲ ನಮ್ಮ ಹೊಸಪೇಟೆ ನಗರದ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಸಹ ಅವರ ಒಂದು ಸಹಭಾಗಿತ್ವದಲ್ಲಿ ನಾವು ಇದು ಒಂದು ಎಲ್ಲ ಉತ್ತಮ ಸ್ಥಿತಿಯ ಶೌಚಾಲಯ ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಮಾಡೋಣ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಈ ಕಾರ್ಯವನ್ನು ಮುಂದುವರಿಸಬೇಕಂತ ನಾನು ಕೇಳ್ಕೊಳ್ತೇನೆ ತ್ರಿಪುರಾ ರಾಜ್ಯದಲ್ಲಿ ಮುಸ್ಲಿಮರ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ಕುರಿತು ಮುಸ್ಲಿಂ ಬಾಂಧವರಿಂದ ದೇಶವ್ಯಾಪಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಈ ಭಾಗವಾಗಿ ಹೊಸಪೇಟೆ ಅಂಜುಮನ್ ಕಮಿಟಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿ ತಪ್ಪಿದಸ್ಥರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿ ತಹಶೀಲ್ದಾರ್ ದ್ವಾರ ಕೇಂದ್ರ ಹಾಗೂ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 20ರಂದು ಹೊಸಪೇಟೆ ನಗರದಲ್ಲಿ ಮುಸ್ಲಿಂ ಬಾಂಧವರಿಂದ ಪ್ರತಿಭಟನೆ ಕೈಗೊಳ್ಳಲಾಗಿತ್ತು ಈ ಭಾಗವಾಗಿ ಹೊಸಪೇಟೆ ನಗರದಲ್ಲಿ ಮುಸ್ಲಿಂ ಬಾಂಧವರು ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿಕೊಂಡು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಸ್ಥಳೀಯ ದೊಡ್ಡ ದರ್ಗಾ ಮಸೀದಿ ಬಳಿ ಅಂಜುಮನ್ ಕಮಿಟಿಯಿಂದ ಕೈಗೊಂಡ ಪ್ರತಿಭಟನೆಯಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ಪಾಲ್ಗೊಂಡಿದ್ದರು ಈ ವೇಳೆ ತಹಶೀಲ್ದಾರ್ ವಿಶ್ವನಾಥ್ ರವರು ಸ್ಥಳಕ್ಕೆ ಆಗಮಿಸಲಾಗಿ ತಹಶೀಲ್ದಾರ್ ದ್ವಾರ ಕೇಂದ್ರ ಹಾಗೂ ರಾಷ್ಟ್ರಪತಿಗಳಿಗೆ ಮನವಿ ರವಾನಿಸಿ ಮುಸ್ಲಿಮರ ಮೇಲಿನ ದೌರ್ಜನ್ಯ ಹಾಗೂ ಮೊಹಮ್ಮದ್ ಪೈಗಂಬರ್ ರವರ ಮೇಲಿನ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿರುವ ವ್ಯಕ್ತಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ದಾರೆ ನಮಸ್ಕಾರ ಇವತ್ತಿನ ದಿವಸ ಹೊಸಪೇಟೆ ಅಂಜುಮನ್ ಖಿದ್ಮತ್ ಅಲ್ ಇಸ್ಲಾಂನಿಂದ ನಾವು ಹೊಸಪೇಟೆ ಮುಸ್ಲಿಂ ಅಂಗಡಿಗಳಿಗೆ ಬಂದ್ ಮಾಡಿ ಒಂದು ಪ್ರೊಟೆಕ್ಷನ್ ಮಾಡೋಕ್ಕೆ ಕರೆ ಕೊಟ್ಟಿದ್ದೀವಿ ಅದಕ್ಕೆ ನಮ್ಮ ಮುಸ್ಲಿಂ ಬಾಂಧವರು ಎಲ್ಲರೂ ತಮ್ಮ ತಮ್ಮ ಅಂಗಡಿಗಳನ್ನು ಮುಚ್ಚಿ ಇವತ್ತಿನ ದಿವಸ ಈ ಪ್ರೊಟೆಕ್ಷನನ್ನು ಬಲಪಡಿಸಲು ದರ್ಗಾ ಜಾಮಿಯಾ ಮಸೀದ್ ಹತ್ರ ಬಂದು ಎಲ್ಲ ಸೇರಿ ಈ ಪ್ರೊಟೆಕ್ಷನ್ ಯಶಸ್ವಿಗೊಳಿಸಿದ್ರು ಅವರೆಲ್ಲರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತು ನಮ್ಮ ಪೈಗಂಬರ್ ಬಗ್ಗೆ ವಾಶಿಂ ರಜವಿ ಒಂದು ಬುಕ್ಕನ್ನು ಬಿಡುಗಡೆ ಮಾಡಿದರು ಅದರಲ್ಲಿ ಮಾಡಿದ ಅವನ ಜೋ ಬುಕ್ಕನ್ನು ಅವನು ರಿಲೀಸ್ ಮಾಡಿದ ಅದರ ಬಗ್ಗೆ ನಾವು ಖಂಡಿಸಿ ಅದರ ಪ್ರೊಟೆಕ್ಷನ್ ಇವತ್ತು ನಾವು ಇಲ್ಲಿ ದರ್ಗಾ ಮಸೀದಿ ಹತ್ರ ನಾವು ಹಮ್ಮಿಕೊಂಡಲಾಗಿದೆ ನಮ್ಮ ಪೈಗಂಬರ ಬಗ್ಗೆ ಯಾರೇ ಆಗಲಿ ಈ ಥರ ಅವಹೇಳನೆ ವಚನಗಳನ್ನು ನೀಡಿದರೆ ಯಾವತ್ತೂ ನಾವು ಸುಮ್ಮನೆ ಇರೋದಿಲ್ಲ ಇನ್ನು ಮುಂದೆ ಆದರೂ ಕೂಡ ಇಂಥ ವಚನಗಳನ್ನು ಯಾರಾದರೂ ಮಾಡಿದರೆ ಅವ್ರ ಮೇಲೆ ಸೂಕ್ತ ಕಾನೂನು ಒಂದು ಬರಬೇಕಂತ ನಾವು ಒತ್ತಾಯ ಮಾಡ್ತಿದ್ದೀವಿ ಮತ್ತು ತ್ರಿಪುರಾದಾಗ ನಡೆದ ಸಂಘಟನೆಗಳು ನಮ್ಮ ಮುಸ್ಲಿಂ ಸಮಾಜದ ಮುಸ್ಲಿಂ ಮೇಲೆ ಕುರಾನ್ ಮೇಲೆ ಮತ್ತು ಮಸೀದಿಗಳ ಮೇಲೆ ಧ್ವಂಸ ಮಾಡಿದ್ದು ಆ ಗೌರ್ಮೆಂಟ್ ಅಲ್ಲಿರೋ ಗೌರ್ಮೆಂಟ್ ಮೇಲೆ ನಾವು ಧಿಕ್ಕಾರ ಮಾಡಿ ಇವತ್ತು ಈ ಪ್ರೊಟೆಕ್ಷನ್ ಮಾಡಿದ್ದೀವಿ ನಾಳೆ ಬರೋ ಮುನ್
ಬರೋ ದಿನಗಳಲ್ಲಿ ಅವರ ಮೇಲೆ ನಾವು ಎಫ್ಐಆರ್ ಕೂಡ ಮಾಡಬೇಕಂತ ನಾವು ನಿರ್ಧಾರ ಮಾಡಿದ್ವಿ ನಮ್ಮ ಅಂಜುಮನ್ ಸಂಸ್ಥೆಯಿಂದ. ಇನ್ನು ಮುಂದೆ ಈ ಮುಖ ಇದರ ಈ ಚಾನಲ್ ಮುಖಾಂತರ ನಾನು ಹೇಳೋದು ಇಷ್ಟಪಡೋದು ಇದೆ, ಇಂಥ ವಚನಗಳನ್ನು ಯಾರೇ ಮಾಡಿದರೆ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕಂತ ಅವ್ರಿಗೆ ಅವ್ರ ಮೇಲೆ ಆ್ಯಕ್ಷನ್ ಕಾನೂನು ಆ್ಯಕ್ಷನ್ ತಗೋಬೇಕಂತ ನಾನು ಒತ್ತಾಯ ಮಾಡ್ತಿದ್ದೀನಿ ನಮ್ಮ ಸಂಸ್ಥೆಯಿಂದ. ದಯಮಾಡಿ ಇದನ್ನು ಮುಂದೆವರೆಗೆ ನೀವು ತಲುಪಿಸಬೇಕಂತ ಮೀಡಿಯಾನಿಂದ ನೀವು ಮುಂದೆವರೆಗೆ ಇದನ್ನು ತಲುಪಿಸಬೇಕಂತ ನಿಮ್ಮನ್ನು ವಿನಂತಿ ಮಾಡ್ಕೊತೀನಿ. ಇವತ್ತು ಎಲ್ಲ ಬಂದದ ಈ ಪ್ರೊಟೆಸ್ಟ್ ಬಂದ ಎಲ್ಲರಿಗೆ ನಮ್ಮ ಅಂಜುಮನ್ ಸಂಸ್ಥೆಯಿಂದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಇನ್ನೊಂದು, ನಮ್ಮ ಡಿ ಸಿ ಸಾಹೇಬರು ಅನುಮತಿ ಇಂಥ ವಿಷಯದಲ್ಲಿ ಅನುಮತಿ ಕೊಟ್ಟಿದ್ದು ಅವ್ರಿಗೆ ಉದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ, ಮತ್ತು ಎಸ್ ಪಿ ಸಾಹೇಬ್ರಿಗೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮತ್ತು ಮೀಡಿಯಾದವರಿಗೆ ಈ ಎಲ್ಲರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ತುಂಬ 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 ಧನ್ಯವಾದಗಳು. ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಅಂಜುಮನ್ ಸಂಸ್ಥೆಯಿಂದ ಇಡೀ ನಮ್ಮ ಮುಸಲ್ಮಾನ್ ಜನರನ್ನು ನಾವಿಲ್ಲಿ ದರ್ಗಾ ಮಸೀದಿ ಮುಂದೆ ಒಕ್ಕಟ್ಟು ಮಾಡಿದ್ದ ವಿಷಯವೇನೆಂದರೆ, ನಮ್ಮ ಪೈಗಂಬರ್ ಮೊಹಮ್ಮದ್ ರಸೂಲುಲ್ಲಾಹ ಸಲ್ಲಲ್ಲಾಹು ವಸಲ್ಲಂ ಬಗ್ಗೆ ವಾಸಿಂ ರಜ್ವಿ ಒಂದು ಬುಕ್ಕವನ್ನು ಸ್ಥಾಪನೆ ಮಾಡಿದ್ದಾನೆ. ಆ ಬುಕ್ಕದಲ್ಲಿ ನಮ್ಮ ಪೈಗಂಬರಿಗೆ ನಾವು ಹೇಳಲಾರ್ದ ಈ ಸಂದರ್ಭದಲ್ಲಿ ಆ ಮಾತುಗಳನ್ನು ನಾವು ಹೇಳೋಕ್ಕೆ ನಾವು ಇಷ್ಟಪಡಲ್ಲ. ನಮ್ಮ ಪೈಗಂಬರಿಗೆ ಹೇಳಿದ ಸಲಿಗೆ ನಮ್ಗೆ ಭಾಳ ದುಃಖ ಬಂದಿದ್ದೆ. ಪ್ರಪಂಚದಲ್ಲಿ ಎಲ್ಲಿಯಾದರೂ ನಮಗೆ ಪೈಗಂಬರಿಗೆ ಹೇಳಿದರೆ ಇಡೀ ಜನಾಂಗ ಎಲ್ಲ ತಮ್ಮ ತಂದೆ ತಾಯಿಗೆ ಹೇಳಿದರೂ ಏನು ಮಾಡಲ್ಲ, ಪೈಗಂಬರಿಗೆ ಮಾತ್ರ ಹೇಳಿದರೆ ಅವರನ್ನು ನಮ್ಮ ಜನಾಂಗ ಸುಮ್ಮನೆ ಬಿಡಲ್ಲ, ಸಹಿಸಲ್ಲ. ನಮ್ಮ ಇವತ್ತು ಆ ಪ್ರೊಟೆಕ್ಷನ್ನು ನಾವು ಯಶಸ್ವಿಗೊಳಿಸಿದ್ದೇವೆ. ಹಾಗಾಗಿ ಇವತ್ತಿನ ದಿವಸ ನಮ್ಮ ಮುಸಲ್ಮಾನ್ ಬಾಂಧವರು ಸ್ವಯಂ ತಮ್ಮ ಅಂಗಡಿಗಳನ್ನು ಬಂದ್ ಮಾಡಿ, ತಮ್ಮ ನೌಕರಿಗಳನ್ನು ಬಿಟ್ಟು ಎಲ್ಲ ಶಾಪ್ಗಳು ಬಂದ್ ಮಾಡಿ ಇವತ್ತು ನಮ್ಮ ಪೈಗಂಬರ್ ಬಗ್ಗೆ ಒಂದಾಗಿ ಒಂದು ಕೂಗಿನಿಂದ ಇಲ್ಲಿ ಬಂದು ಆ ಪ್ರೊಟೆಕ್ಷನ್ನು ಇಲ್ಲಿ ಮಾಡಿ ಯಶಸ್ವಿಗೊಳಿಸಿದ್ದಾರೆ. ಅವರಿಗೆಲ್ಲ ನಮ್ಮ ಅಂಜುಮನ್ ಸಂಸ್ಥೆಯಿಂದ ಧನ್ಯವಾದ. ಹಾಗಾಗಿ ನಮ್ಮ ಡಿ ಸಿ ಸಾಹೇಬರು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇದ್ದರೂ ಕೂಡ ನಮ್ಮನ್ನು ಈ ಪ್ರೊಟೆಸ್ಟಿಗೆ ಅನುಮತಿ ನೀಡಿ ಸಹಕರಿಸಿದ ಅವರಿಗೂ ನಾವು ಧನ್ಯವಾದ ಹೇಳುತ್ತಾ, ಎಸ್ ಪಿ ಸಾಹೇಬರಿಗೂ ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೂ ಹಾಗೂ ಮೀಡಿಯಾದವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳುತ್ತಾ, ನಾವೆಲ್ಲರೂ ಇವತ್ತಿನ ದಿವಸ ಶಾಂತಿ ರೀತಿಯಾಗಿ ಪ್ರೊಟೆಕ್ಷನ್ ಮಾಡಿದ್ದೇವೆ, ಅದನ್ನು ಧನ್ಯವಾದ ಹೇಳುತ್ತಾ ನಾನು ಎರಡು ಮನ್ ಮುಗಿಸ್ತೀನಿ. ಸೈಯದ್ ಅಬ್ದುಲ್ ವಹೀದ್, ಟ್ರೆಜರರ್ ಅಂಜುಮನ್ ಖಿದ್ಮತ್ ಇಸ್ಲಾಂ ಕಿ ಜಾನಿಬ್ ಸೆ ತಮಾಮ್ ಹಜರಾತ್ಕು ಅಸ್ಸಲಾಮು ಅಲೈಕುಮ್ ಮತ್ತು ನಮಸ್ಕಾರ. ಆಜ್ ಹಮ್ ಲೋಗ್ ಬರೋಜ್ ಹಫ್ತಾ 20/11/2021 ಕು ಜೊ ವಸೀಮ್ ರಜ್ವಿಕೆ ಪ್ರೊಟೆಸ್ಟ್ಕೆ ಲಿ ಹಮ್ ಲೋಗ್ ದರ್ಗಾ ಮಸ್ಜಿದ್ಗೆ ಪಾಸ್ ಆಕರ್ ತಮಾಮ್ ಹಜರಾತ್ ಉಸ್ಕೆ ಲಿ ಪ್ರೊಟೆಸ್ಟ್ ಕಿಯೇ ಹೈ. ಮೈ ಹಮಾರೆ ತಮಾಮ್ ಮುಸಲ್ಮಾನ್ ಭಾಯಿಯೋಂಕು ದರ್ಖಾಸ್ತ್ ಕರ್ತಾ ಹೂಂ ವೋ ಅಪ್ನೆ ಅಪ್ನೆ ಕಾಮ್ ಧಂದಾ ಛೋಡ್ಕೆ ಯಾನಿ ಹುಜೂರ್ಕೆ ಶಾನ್ ಮೇ ಜಿಸ್ನೆ ಗುಸ್ತಾಖಿ ಕೀ ಹೈ ಉಸ್ಕೆ ಲಿಯೇ ಉನ್ಹೋನೆ ಅಪ್ನ ಕಾಮ್ ಧಂದಾ ದುಕಾನ್ ಮಕಾನ್ ಬಂದ್ ಕರ್ಕೆ ವೋ ಇಸ್ ಪ್ರೊಟೆಕ್ಟ್ ಮೇ ಹಿಸ್ಸಾ ಲಿಯೇ ಹೈ ಉನ್ ತಮಾಮ್ ಕಾ ಮೈ ಶುಕ್ರಿಯಾ ಅದಾ ಕರ್ತಾ ಹೂಂ. ಔರ್ ದೂಸ್ರಿ ಬಾತ್ ಕ್ಯಾ ಹೈ ಯೇ ಜೊ ವಸೀಮ್ ರಜ್ವಿ ಹೈ ಯೇ ಜೊ ಖುರಾನ್ ಶರೀಫ್ ಹಮಾರಿ ಖುರಾನ್ ಶರೀಫ್ ಕಿ ಉಪ್ಪರ್ ತೌಹೀನ್ ಕೀ ಹೈ ಖುರಾನ್ ಶರೀಫ್ ಕೂ ಇಸ್ನೆ ಚಂದ ಆಯತೋಂಕು ನಿಕಾಲನಾ ಬೋಲ್ಕೆ ಸುಪ್ರೀಮ್ ಕೋರ್ಟ್ ಮೇ ದಾಖಲಾ ಕಿಯಾ ಥಾ. ಯೇ ಕೌನ್ ಹೋತಾ ಹೈ ಯೇ ಕೌನ್ ಹೈ ಖಂಜೀರ್ ಜೊ ಹಮಾರಿ ಖುರಾನ್ ಶರೀಫ್ ಯೇ ಖುರಾನ್ ಶರೀಫ್ ಕಿಸಿ ಕಿ ಲಿಖಿ ಹುಯಿ ನಹೀ ಹೈ ಯೇ ಖುರಾನ್ ಶರೀಫ್ ಅಲ್ಲಾ ತಾಲಾನೆ ಹಮಾರೆ ಹುಜೂರ್ ಸಲ್ಲಲ್ಲಾಹು ತಾಲಾ ಅಲೈಹಿ ವಸಲ್ಲಂ ಕೆ ಉಪ್ಪರ್ ನಾಜಿಲ್ ಫರ್ಮಾಯಿ ಹೈ. ಇನ್ ಲೋಗೋನೆ ಹಮಾರೆ ಖುರಾನ್ ಶರೀಫ್ ಕಿ ತೋಹೀನ್ ಕರ್ನೆ ಕಿ ಕೋಶಿಶ್ ಕಿ ಹೈ. ಐಸೆ ಲೋಗೋಂಕು ಹಮ್ ಲೋಗ್ ಹುಕೂಮತ್ ಸೆ ದರ್ಖಾಸ್ತ್ ಕರ್ತೆ ಹೈ ಕಿ ಜಲ್ದ್ ಸೆ ಜಲ್ದ್ ಇನ್ಕೋ ಸಖ್ತ್ ಸದ್ ಕಾರ್ವಾಯಿ ಕರೆ. ಔರ್ ಮೈ ಅಲ್ಲಾಹ್ ಸೆ ದರ್ಖಾಸ್ತ್ ಕರ್ತಾ ಹೂಂ ಐಸೆ ಜೋ ಭಿ ಹಮಾರೆ ಹುಜೂರ್ ಕೆ ಗುಸ್ತಾಖಿ ಮೇ ಜಿನ್ ಜಿನ್ ಲೋಗೋನೆ ಕಿಯಾ ಹೈ ಮೈ ಅಲ್ಲಾಹ್ ತಾಲಾ ಸೆ ಮೈ ದುಆ ಕರ್ತಾ ಹೂಂ ಕಿ ಐಸೆ ಲೋಗೋಂಕು ಉನ್ಕೋ ಜಾನ್ವರ್ ಕಿ ಶಕ್ಲ್ ಇಖ್ತಿಯಾರ್ ಕರ್ನೆ ಕಿ ಜೈಸಿ ಸಜಾ ದೇ. ಔರ್ ಇಸ್ಕೆ ಬಾವಜೂದ್ ಹಮಾರೆ ತ್ರಿಪುರಾ ಮೇ ಜೋ ಮುಸಲ್ಮಾನ್ ಭಾಯಿಯಾ ಹೈ ವಹಾಂ ಪೆ ಖತ್ಲೆ ಆಮ್ ಕಿಯಾ ಗಯಾ ಹೈ ವಹಾಂ ಪೆ ಮಸ್ಜಿದೋಂಕು ತೋಡಾ ಗಯಾ ಹೈ
वहाँ पे कुरान शरीफ को जलाया गया है और हमारे बहनों को उनकी इज्जत लूटी गई है। ऐसा जो वहाँ की हुकूमत ने कुछ भी नहीं किया, हम लोग दरख्वास्त करते हैं त्रिपुरा हुकूमत से भी कि वो जल्द से जल्द उनके ऊपर कार्रवाई करें और उनको बंद करें। हम मुसलमान भाई हमारी अपनी तोहमत बर्दाश्त कर सकते हैं, मगर हमारे आका हुजूर अकरम रसूल खुदा सल्लल्लाहु तआला अलैहि वसल्लम की शाख में गुस्ताखी करने वाले को हमारी जान तक देने के लिए हम लोग तैयार हैं। इस बात को मैं ख़त्म करता हूँ। अस्सलामु अलैकुम रहमतुल्लाहि व बरकातुहू। गौरी हुण्णिमेय मूरनेय दिनदंदु महिळे मत्तु मक्कळिंद गौरम्मनिगे सक्करे आरती बेळगुवुदु हिंदू संप्रदायद वाडिके। ಈ ಹಿನ್ನೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಸಕ್ಕರೆ ಆರತಿಗಳ ಮಾರಾಟ ಬಲು ಜೋರಾಗಿ ನಡೆಯಿತು. ಹೊಸಪೇಟೆ ನಗರದ ಪ್ರಮುಖ ವೃತ್ತಗಳಲ್ಲಿ ಸಕ್ಕರೆ ಆರತಿಗಳನ್ನು ಮಾರಾಟ ಮಾಡಲಾಗುತ್ತಿದೆ. ವಿವಿಧ ಬಣ್ಣಗಳನ್ನು ಹಾಕಿ ತಯಾರಿಸಿದ ವಿವಿಧ ಆಕಾರದ ಸಕ್ಕರೆ ಆರತಿಗಳು ಮಾರಾಟಕ್ಕೆ ಲಭ್ಯವಾಗಿದ್ದವು. ಈ ಹಿನ್ನೆಲೆಯಲ್ಲಿ ಭಕ್ತರು ಸಕ್ಕರೆ ಆರತಿ ಕೊಳ್ಳುವಲ್ಲಿ ನಿರತರಾಗಿದ್ದರು. ವಿಶೇಷವಾಗಿ ಮಕ್ಕಳಿಗೆ ಸೀರೆಯನ್ನುಡಿಸಿ ಆಭರಣಗಳಿಂದ ಸಿಂಗರಿಸಿ ಗೌರಿ ಮಕ್ಕಳನ್ನಾಗಿ ಮಾಡುತ್ತಾರೆ. ತಟ್ಟೆಯ ತುಂಬ ಸಕ್ಕರೆ ಆರತಿಗಳನ್ನ ಇರಿಸಿ ಅದರೊಳಗೆ ದೀಪವನ್ನಿರಿಸಿ ಗೌರಮ್ಮನನ್ನ ಪ್ರತಿಷ್ಠಾಪಿಸಿದ ಸ್ಥಳಕ್ಕೆ ತೆರಳಿ ಗೌರಮ್ಮನಿಗೆ ಸಕ್ಕರೆ ಆರತಿ ಬೆಳಗಿ ಜೀವನದಲ್ಲಿ ಸುಖ ಶಾಂತಿ ಕಲ್ಪಿಸಲೆಂದು ಪ್ರಾರ್ಥಿಸಲಾಗುತ್ತದೆ. ಇನ್ನು ಪಿಕೆ ಹಳ್ಳಿ ಸೇರಿದಂತೆ ಕಾರಿಗನೂರಿನಲ್ಲಿ ಗೌರಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಮಾಡಲಾಗುತ್ತದೆ. ರಾತ್ರಿಯಿಡೀ ಗೌರಮ್ಮ ಮೂರ್ತಿಯ ಮೆರವಣಿಗೆ ನಡೆಸಿ ಭಕ್ತಿ ಸಮರ್ಪಿಸುವುದು ಕಂಡು ಬರುತ್ತದೆ. ಅಕ್ಟೋಬರ್ 29ರಂದು ಪುನೀತ್ ರಾಜ್ಕುಮಾರ್ ರವರು ಕೊನೆಯುಸಿರೆಳೆಯುವ ಮೂಲಕ ಅಪಾರ ಅಭಿಮಾನಿ ಬಳಗವನ್ನ ಅಗಲಿದ್ದಾರೆ. ಅಪ್ಪೂರವರ ಅಂತ್ಯ ಸಂಸ್ಕಾರಕ್ಕೆ ಹೋಗದ ಕಾರಣದಿಂದಾಗಿ ರಾಘವೇಂದ್ರ ಬಣಗಾರ ಎಂಬ ಬಾಗಲಕೋಟೆ ಜಿಲ್ಲೆಯ ಅಪ್ಪೂರವರ ಅಭಿಮಾನಿ ಸೈಕಲ್ ಮೂಲಕ ಬೆಂಗಳೂರಿಗೆ ತೆರಳಿ ಅಪ್ಪೂರವರ ಪುಣ್ಯಭೂಮಿ ದರ್ಶನ ಪಡೆದು ಮರಳಿದ್ದಾರೆ. ಹೌದು, ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲ್ಲೂಕಿನ ಬಾದರದಿನ್ನಿ ಗ್ರಾಮದ ರಾಘವೇಂದ್ರ ಬಣಗಾರ ಎಂಬ ಪುನೀತ್ರವರ ಅಭಿಮಾನಿ ಬಾಗಲಕೋಟೆಯಿಂದ ಬೆಂಗಳೂರಿನವರೆಗೆ ಸರಿಸುಮಾರು 600 ಕಿಲೋಮೀಟರ್ ಅಂತರವನ್ನು ಸೈಕಲ್ ಮೂಲಕ ಸಂಚರಿಸಿ ಅಪ್ಪೂರವರ ಪುಣ್ಯಭೂಮಿಗೆ ತೆರಳಿ ಪುನೀತ್ರವರಿಗೆ ನಮನ ಸಲ್ಲಿಸಿ ಪುನಃ ಸೈಕಲ್ ಮೂಲಕ ಬಾಗಲಕೋಟೆ ಜಿಲ್ಲೆಗೆ ಮರಳಿದ್ದಾನೆ. ಈ ಅಂಶವನ್ನ ಮನಗಂಡ ಹೊಸಪೇಟೆಯ ಅಖಿಲ ಕರ್ನಾಟಕ ಡಾಕ್ಟರ್ ರಾಜವಂಶ ಕನ್ನಡ ಯುವ ಸೇನೆಯಿಂದ ರಾಘವೇಂದ್ರ ರವರನ್ನ ಸ್ವಾಗತಿಸಿಕೊಂಡು ಸನ್ಮಾನಿಸುವ ಮೂಲಕ ಬೀಳ್ಕೊಡಲಾಗಿದೆ. ಇನ್ನು ಅಪ್ಪೂರವರ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ನನ್ನ ಆರೋಗ್ಯ ಸರಿಯಿಲ್ಲದ ಕಾರಣದಿಂದಾಗಿ ಅಂದು ಬೆಂಗಳೂರಿಗೆ ಹೋಗಿರಲಿಲ್ಲ. ಸ್ವಲ್ಪ ಚೇತರಿಸಿಕೊಂಡ ನಂತರ ಸೈಕಲ್ ಮೂಲಕ ಬೆಂಗಳೂರಿಗೆ ತೆರಳಿ ಅಪ್ಪೂರವರ ಪುಣ್ಯಭೂಮಿಗೆ ತೆರಳಿ ನಮಿಸಿ ಅಭಿಮಾನವನ್ನ ಸಮರ್ಪಿಸಿದ್ದೇನೆಂದು ಅಭಿಮಾನಿ ರಾಘವೇಂದ್ರ ರವರು ಈ ವೇಳೆ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಬಾದರದಿಂದ ಗ್ರಾಮದಿಂದ ಬಂದಿದ್ದೀನಿ. ನನ್ನ ಹೆಸರು ರಾಘವೇಂದ್ರ ಗಾನಿಗರ್ ಅಂತ. ನಾನು ಅಪ್ಪು ಸರ್ ನಿಧನ ಹೊಂದಿದ ಮೇಲೆ ಆವಾಗಲೇ ಅಂತ ಸಂಸ್ಕಾರಕ್ಕೆ ನಾನು ಹೋಗೋದಾಗಲಿಲ್ಲ. ಸ್ವಲ್ಪ ನನಗೆ ಮೈಯಲ್ಲಿ ಹುಷಾರಿಲ್ಲದ ಕಾರಣದಿಂದ ಹೋಗೋದಾಗಲಿಲ್ಲ. ಸ್ವಲ್ಪ ದಿನ ಆರಾಮಾದ ನಂತರ ನಾನು ಅಪ್ಪು ಸರ್ಗೆ ಆತ್ಮಕ್ ಶಾಂತಿ ಹೆಂಗೆ ಕೊಡಬೇಕು, ಅವ್ರ ನಮನಗಳನ್ನು ಹೆಂಗೆ ಸಲ್ಲಿಸ್ಬೇಕು ಅಂತ ವಿಚಾರ ಮಾಡಿ, ಅವರು ಸೈಕಲ್ ಅಂದರೆ ಅವರಿಗೆ ಭಾಳ ಪ್ರೀತಿ, ಆ ಪ್ರೀತಿಗೆ ನಾನು ಸೈಕಲ್ ಮೇಲೆ ಹೋಗಿ ಅವರ ಅಪ್ಪು ಸರ್ ಪುಣ್ಯಭೂಮಿಗೆ ಹೋಗಿ ನಾನು ನಮಸ್ಕಾರ ಮಾಡಿ ನಮನ ಸಲ್ಲಿಸಿ ಅವರ ಆತ್ಮಶಾಂತಿ ಕೊಡ್ಬೇಕಂತೇಳಿ ನಾನು ಬಾದರದಿಂದ ಬೆಂಗಳೂರು ಅಪ್ಪು ಸರ್ ಪುಣ್ಯಭೂಮಿಗೆ ಹೋಗಿ ನಾನು ನಮಿಸಿ ಬಂದಿದ್ದೀನಿ. ಈಗ ಹೊಸಪೇಟೆಯಲ್ಲಿ ಬಂದಿದ್ದೀನಿ. ಈಗ ಇಲ್ಲಿ ಹೊಸಪೇಟೆ ಜನ ನನ್ನನ್ನು ಸತ್ಕಾರ ಮಾಡಿ ನನಗೆ ಟಿಫಿನು ಮತ್ತು ಎಲ್ಲ ಸೌಕರ್ಯಗಳನ್ನು ನೀಡಿ ನನ್ನನ್ನು ಹಾರೈಸಿ ನನ್ನನ್ನು ಅದ್ದೂರಿಯ ಸ್ವಾಗತ ಮಾಡಿಕೊಂಡು ನನಗೆ ನೆನಪಿನ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೆ ನಾನು ಹೊಸಪೇಟೆ ಜನತೆಗೆ ರಾಜೇಶ್ ಸರ್ಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಅಪ್ಪು ಸರಿಂದ ಇಂಥ ಒಂದು ನನಗೆ ಸ್ವಾಗತ ಸಿಗ್ತದಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿದ್ದಿಲ್ಲ. ಇದು ಇಂಥ ಸನ್ಮಾನ ಇಂಥದ್ದು ನಾನು ಸಿಕ್ಕಿದೆಲ್ಲ ನನ್ನ ಪೂರ್ವ ಜನ್ಮದ ಪುಣ್ಯ ಅಂತೇಳಿ ತಿಳ್ಕೊಂಡು ನಾನು ಇದನ್ನು ಸ್ವೀಕಾರ ಮಾಡಿದ್ದೀನಿ. ಎಲ್ಲ ಹೊಸಪೇಟೆ ಜನತೆಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಇದೀಗ ಪೊಲೀಸ್ ಪ್ರಕಟಣೆ.
ಎಷ್ಟೇ ಹಳೆಯ ಬಂಗಾರವಿರಲಿ ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ ನಿಮ್ ಮೈ ಮೇಲೆ ಅದೋ ಹೊಲಸ್ ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತು ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ನಿಮ್ಮ ದೂರುಗಳನ್ನು ಪೊಲೀಸ್ ಕಂಟ್ರೋಲ್ ರೂಮ್ ಸಂಖ್ಯೆ 100 ಅಥವಾ 0838225100 ನೀಡಿರಿ. ಬಳ್ಳಾರಿ ಜಿಲ್ಲಾ ಪೊಲೀಸರ ವತಿಯಿಂದ ಜನಹಿತಾರ್ಥ ಪ್ರಕಟಿಸಲಾಗಿದೆ. ಈಗ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕೃಷಿ ತಿದ್ದುಪಡಿ ಕಾಯ್ದೆಯನ್ನ ಹಿಂಪಡೆದ ಕೇಂದ್ರ ಸರ್ಕಾರ, ಸಿಹಿ ಹಂಚಿ ಸಂಭ್ರಮಿಸಿದ ರೈತ ಸಂಘಟಕರು. ಸರ್ಕಾರಿ ಶಾಲೆಗಳ ಯೂರಿನಲ್ಗೆ ಬಳಕೆಯಾದ 20 ಲೀಟರ್ ವಾಟರ್ ಕ್ಯಾನ್, ವಾಲಂಟಿಯರ್ ಅಸೋಸಿಯೇಷನ್ ಸೇವೆಗೆ ಅಭಿನಂದಿಸಿದ ನಗರಸಭಾ ಪೌರಾಯುಕ್ತರು. ಪೈಗಂಬರರ ಬಗ್ಗೆ ಪುಸ್ತಕವೊಂದರಲ್ಲಿ ಅವಹೇಳನಕಾರಿ ಪ್ರಕಟಣೆ. ಮುಸ್ಲಿಮರ ಬಗ್ಗೆ ತ್ರಿಪುರಾದಲ್ಲಿ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ನಡೆದ ಪ್ರತಿಭಟನೆ. ಅಂಜುಮನ್ ಕಮಿಟಿ ನೇತೃತ್ವದಲ್ಲಿ ಹೊಸಪೇಟೆಯಲ್ಲಿ ನಡೆದ ಪ್ರತಿಭಟನೆ. ಬಲು ಜೋರಾಗಿ ಮಾರಾಟಗೊಂಡ ಸಕ್ಕರೆ ಆರತಿಗಳು. ಗೌರಿ ಹಬ್ಬದ ನಿಮಿತ್ತ ಸಕ್ಕರೆ ಆರತಿ ಬೆಳಗಲಿರುವ ಮಕ್ಕಳು ಮತ್ತು ಮಹಿಳೆಯರು. ಬಾಗಲಕೋಟೆಯಿಂದ ಸೈಕಲ್ ಮೂಲಕ ಅಪ್ಪುರವರ ಸಮಾಧಿಗೆ ನಮಸ್ಕರಿಸಿ ವಾಪಸ್ಸಾದ ಅಪ್ಪು ಅಭಿಮಾನಿ. ಸ್ವಾಗತಿಸಿಕೊಂಡು ಬೀಳ್ಕೊಟ್ಟ ಡಾಕ್ಟರ್ ರಾಜವಂಶ ಕನ್ನಡ ಯುವ ಸೇನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.